ಮಂಗಳೂರಿನಲ್ಲಿರುವ ಎಂಎನ್ಜಿ ಫೌಂಡೇಶನ್ ಕೈ ಮುರಿದುಕೊಂಡು ತೀವ್ರ ನೋವಿನಿಂದ ಬಳಲ್ತಾ ಇದ್ದ ಅನಾಥ ಯುವಕನಿಗೆ ಚಿಕಿತ್ಸೆ ಕೊಡಿಸುವ ಮೂಲಕ ಮಾನವೀಯತೆಯನ್ನ ಎತ್ತಿ ಹಿಡಿದಿದೆ. ಕಳೆದ ಅಕ್ಟೋಬರ್ 23ರಂದು ರಾತ್ರಿ ನಗರದ ಮೊಂಟುಗೋಳಿ ಎಂಬಲ್ಲಿನ ಬಸ್ ತಂಗುದಾಣ ಒಂದರಲ್ಲಿ ಯುವಕನೊಬ್ಬ ಕೈ ಮುರಿದು ತೀವ್ರವಾಗಿ ಗಾಯಗೊಂಡು ಅಸಹಾಯಕ ಸ್ಥಿತಿಯಲ್ಲಿ ಸಾರ್ವಜನಿಕರ ಸಹಾಯ ಹಸ್ತ ಚಾಚುತ್ತಾ ಇದ್ದ. ಇದನ್ನ ಕಂಡ ಸ್ಥಳೀಯರು ನಗರದಲ್ಲಿ ಸಮಾಜ ಸೇವೆಯಲ್ಲಿ ಸದಾ ಮುಂಚೂಣಿಯಲ್ಲಿರುವ ಎಂಎನ್ಜಿ ಫೌಂಡೇಶನ್ ಸಂಸ್ಥೆಯ ಪದಾಧಿಕಾರಿಗಳನ್ನು ಸಂಪರ್ಕಿಸಿ ಮಾಹಿತಿಯನ್ನು ನೀಡಿದರು. ಕೂಡಲೇ ಕಾರ್ಯಪ್ರವೃತ್ತರಾದ ಸಂಸ್ಥೆಯ ಪದಾಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ಯುವಕನಿಗೆ ಪ್ರಥಮ ಚಿಕಿತ್ಸೆ ನೀಡಿ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ನಂತರ ಯುವಕನ ಕುಟುಂಬವನ್ನ ಪತ್ತೆ ಹಚ್ಚುವಲ್ಲಿ ಎಂಎನ್ಜಿ ಫೌಂಡೇಶನ್ ಪತ್ತೆ ಸಫಲವಾಗಿತ್ತು. ಅಮೃತಸರ ಮೂಲದವನು ಎಂದು ತಿಳಿದು ಬಂದಿದೆ. ಬಳಿಕ ನಿನ್ನೆ ಸಂಸ್ಥೆಯ ಮುಖಂಡರ ನೇತೃತ್ವದಲ್ಲಿ ಯುವಕನನ್ನ ಆತನ ಕುಟುಂಬಕ್ಕೆ ಹಸ್ತಾಂತರ ಮಾಡಲಾಯಿತು. ಇನ್ನು ಸಾಮಾಜಿಕ ಜಾಲತಾಣದಲ್ಲಿ ಎಂಎನ್ಜಿ ಫೌಂಡೇಶನ್ ಬಗ್ಗೆ ವ್ಯಾಪಕ ಪ್ರಶಂಸೆ ವ್ಯಕ್ತವಾಗುತ್ತಿದೆ. 28 ಅಕ್ಟೋಬರ್ 2020 ಸಾಯಂಕಾಲ ಒಂದು ನಮಗೆ ಒಂದು ಫೋನ್ ಬರುತ್ತೆ. ಮೊಂಟುಗೋಲಿ ಎಂಬ ಪ್ರದೇಶದಲ್ಲಿ ಒಬ್ಬರು ದಹನೀಯ ಸ್ಥಿತಿಯಲ್ಲಿ ಒಬ್ಬರು ಯಾರೂ ಅವ್ರಿಗಿಲ್ಲ, ಅವ್ರ ಜೊತೆ ಕೈಕಾಲೆಲ್ಲ ಏನು ತುಂಬ ಗಾಯಗಳಾಗಿವೆ, ಅವರನ್ನ ಚಿಕಿತ್ಸೆ ಮಾಡಿಸ್ಬೇಕು ಅಂತ ನಮಗೊಂದು ಫೋನ್ ಬರುತ್ತೆ. ತಕ್ಷಣವೇ ನಮ್ಮ ಎಂಎನ್ಜಿ ಫೌಂಡೇಶನ್ ಪದಾಧಿಕಾರಿಯಾದ ಫಯಾಜ್ ಮಾಡ್ರು ಅವರಿಗೆ ನಾವು ಫೋನ್ ಮಾಡ್ತೇವೆ, ಹೇಳ್ತೇವೆ ಇಮಿಡಿಯೇಟ್ ಆಗಿ ನೀವು ಮೊಂಟುಗೋಲಿಗೆ ಹೋಗಬೇಕು ಅಂತ. ತಕ್ಷಣ ಹೋಗೋಲ್ಲ, ಅಲ್ಲಿಗೆ ಅವರು ಮತ್ತು ಬ್ಲಡ್ ಡೋನರ್ಸ್ ಅಡ್ಮಿನ್ ಒಬ್ಬರು ನವಾಜ್ ಎಂಬವರು ಒಟ್ಟಿಗೆ ಹೋಗ್ತಾರೆ. ನಂತರ ಇಲ್ಲಿ ಯಾನಪೈಗೆ ಅಡ್ಮಿಟ್ ಮಾಡ್ತಾರೆ. ಅಡ್ಮಿಟ್ ಮಾಡಿದಾಗ ನಮ್ಗೆ ತಿಳಿಯುತ್ತೆ ಅವರಿಗೆ ಅವರು ಅನಾಥರಲ್ಲ, ಅವರಿಗೆ ದೊಡ್ಡದಾದ ಫ್ಯಾಮಿಲಿ ಇದೆ ಅಂತ. ಪಂಜಾಬಿನ ಅಮೃತಸರಲ್ಲಿ ಅವರ ಏನು ಊರಾಗಿರುತ್ತೆ. ತಕ್ಷಣ ನಾವೇನು ಮಾಡುತ್ತೇವೆ ಅಂದರೆ ಅದನ್ನು ಒಂದು ವಿಡಿಯೋ ಮುಖಾಂತರ ಇವರನ್ನ ಯಾರಿಗಾದರೂ ಪರಿಚಯ ಇದ್ದರೆ ದಯವಿಟ್ಟು ನಮ್ಮನ್ನು ಕಾಂಟ್ಯಾಕ್ಟ್ ಹಾಕಿ ಅಂತ ನಾವು ಆ ವಿಡಿಯೋ ಮುಖಾಂತರ ಅವರಿಗೆ ನಾವು ತಿಳಿಸ್ತೇವೆ. ಆ ಸಂದರ್ಭದಲ್ಲಿ ನಮಗೆ ಅಲ್ಲಿಯ ಲೋಕಲ್ ಏನು ಪೊಲಿಟಿಕ್ಸ್ ರಾಜಕೀಯ ವ್ಯಕ್ತಿಗಳೆಲ್ಲ ನಮ್ಮನ್ನು ಕಾಂಟ್ಯಾಕ್ಟ್ ಆಗ್ತಾರೆ. ನಾವು ಅವರನ್ನು ಚಿಕಿತ್ಸೆಯನ್ನು ಮಾಡಿಸ್ತೇವೆ, ನಮಗೆ ಕೊಡಿ ಅಂತ. ಅದು ನಾವು ಹೇಳ್ತೇವೆ ಅಲ್ಲ, ನಮಗೆ ಅದು ಮುಖ್ಯ ಅಲ್ಲ, ಚಿಕಿತ್ಸೆಗೆ ಹಣ ಹೊಂದಿಸುವಂಥದ್ದು ಮುಖ್ಯ ಅಲ್ಲ, ಅವರ ಫ್ಯಾಮಿಲಿಗೆ ಅವರು ಹೋಗಬೇಕು ಅಂತ ಅವರು ಹೇಳ್ತಾರೆ. ನಾವು ಅವರ ಫ್ಯಾಮಿಲಿಗೆ ರೀಚ್ ಮಾಡುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ ಅಂತ. ಒಂದು 2 ದಿವಸ ನಂತರ ಅವರ ಮನೆಯಿಂದ ಅವರ ಅಣ್ಣ ಫೋನ್ ಮಾಡ್ತಾರೆ, ಅವನು ನನ್ನ ತಮ್ಮ ನನಗಿದ್ದಾನೆ, ದಯವಿಟ್ಟು ನೀವು ಅವರನ್ನ ಎಲ್ಲಿ ನೀವು ಚಿಕಿತ್ಸೆಯನ್ನು ಕೊಡ್ತಾ ಇದ್ದೀರಾ ಅಲ್ಲಿ ಒಂದು ಅಡ್ರೆಸ್ ನಮಗೆ ಸೆಂಡ್ ಮಾಡಿ ಅಂತ. 2 ದಿವಸ ನಂತರ ಅವರ ತಂದೆ ನಮಗೆ ಫೋನ್ ಮಾಡಿ, ಅವರ ತಂದೆ ಆಗಿರ್ತಾರೆ ಆ ಪೇಷೆಂಟಿನ, ನಮಗೆ ಕಾಂಟ್ಯಾಕ್ಟ್ ಆಗ್ತಾರೆ. ಒಂದು ವಾರದ ಸಮಯದ ಸಂದರ್ಭದಲ್ಲಿ ಇವರು ಇಲ್ಲಿಗೆ ಬರ್ತಾರೆ, ಇಲ್ಲಿ ಯಾನಬಾಯಿಗೆ ಬರ್ತಾರೆ. ಬೆಳಿಗ್ಗೆ ಜಾವ ನಮ್ಮ ಇಶಾಕ್ ಬಾಯರು ಅವರನ್ನು ಪಿಕಪ್ ಮಾಡಿ ಈಗ ಹಾಸ್ಪಿಟಲ್ಗೆ ಕರೆತಂದಿದ್ದಾರೆ. ಒಂದು 2 ದಿವಸದಲ್ಲಿ ಅವರ ಚಿಕಿತ್ಸೆ ಒಂದು ಆಪರೇಷನ್ ಇದೆ ಕೈಯಿದ್ದು, ಅದು ಆಪರೇಷನ್ ಕೂಡ ನಡಲಿಕ್ಕಿದೆ. ಮತ್ತು ಅವತ್ತಿನ ರಾತ್ರಿ ಎಷ್ಟು ಅವರ ಒಂದು ಸ್ಥಿತಿ ಗಂಭೀರವಾಗಿತ್ತು ಅಂದರೆ ಯಾರು ಕೂಡ ಹತ್ತಿರ ಹೋಗ್ತಾ ಇರಲಿಲ್ಲ. ಅವರ ಮೂಗಿನ ಕೈ ಅವರೇ ಇಡ್ತಾ ಇದ್ರು, ಅಷ್ಟು ವಾಸನೆ ಬರ್ತಾ ಇತ್ತು. ಆ ಸಮಯದಲ್ಲಿ ನಮ್ಮ ಫಯಾಜ್ ಮಾಡೂರು ಅವರು ಅವರನ್ನು ಸಂಪೂರ್ಣವಾಗಿ ಸ್ನಾನ ಮಾಡಿಸಿ ಬೇರೆ ಒಂದು ಬಟ್ಟೆ ಹಾಕಿಸಿ ಆ ನಂತರ ಇವರನ್ನು ಈ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿರುವಂಥದ್ದು. ನಮ್ಮ ಎಂಎನ್ಜಿ ಫೌಂಡೇಶನ್ನ ಯುವಕರು ಈ ದೇಶಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಇತ್ತೀಚೆಗೆ ದಿನಗಳಲ್ಲಿ ಲಾಕ್ಡೌನ್ ಸಂದರ್ಭದಲ್ಲಿ, ಯಾರಾದರೂ ಹುಷಾರಿಲ್ಲದ ಸಂದರ್ಭದಲ್ಲಿ, ಯಾರಾದರೂ ಹಸಿದ ಸಂದರ್ಭದಲ್ಲಿ ಮಾನವೀಯತೆಯಿಂದ ಇವತ್ತು ಹಲವಾರು, ಇದು ಒಂದೇ ಅಲ್ಲ, ಹಲವಾರು ಜನರಿಗೆ ಸಹಾಯ ಮಾಡಿ ಇವತ್ತು ಎಲ್ಲ ಜಾತಿ ಧರ್ಮದ ಪ್ರೀತಿಗೆ ಪಾತ್ರರಾಗಿದೆ. ಅದಕ್ಕಾಗಿ ನಾನು ಎಂಎನ್ ತಂಡದ ಫಯಾಜ್, ಇಲ್ಯಾಸ್, ನವಾಜ್ ಇತರ ಅವರಿಗೆ ನಾನು ಮಂಗಳೂರು ತಾಲೂಕು ಪಂಚಾಯತಿನ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತೇನೆ. ಇವತ್ತು ನಮ್ಮ ಪಂಜಾಬಿನ ಆ ಪ್ರದೇಶದ ಅಮೃತಸರದ ಒಬ್ಬ ಜಗದೀಶ್ ಎಂಬ ಯುವಕ ನಮ್ಮ ತಾಲೂಕಿನಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಅವನು ಅನಾಥರಾಗಿ ಹುಷಾರಿಲ್ಲದ ಸಂದರ್ಭದಲ್ಲಿ ಅವನನ್ನು ಆಸ್ಪತ್ರೆಗೆ ಸೇರಿಸಿ ಮಾನವೀಯತೆ ಮೆರೆದಿದ್ದಾರೆ. ಸಾಡಾ ಲಡ್ಕಾ ಇತ್ತೇ ಕರ್ನಾಟಕ ಪಹುಂಚ ಗಿಆ ਸੀ, ਉਹਨੂੰ ਕਿਦਾਂ ਵੀ ਬਹੁਤ ਭਿਆਨਕ ਸੱਟ ਲੱਗੀ ਸੀ ਅਤੇ ਕਰਨਾਟਕੀ ਵੀਰਾਂ ਨੇ ਬਹੁਤ ਜ਼ਿਆਦਾ ਮਦਦ ਕੀਤੀ, ਭਾਵੇਂ ਕੋਈ ਭਾਈਚਾਰਾ ਰਹੇ, ਬਹੁਤ ਜ਼ਿਆਦਾ ਇਹਨਾਂ ਵੀਡੀਓ ਵਾਇਰਲ ਕੀਤੀ. ਉਹ ਕਨੇਡਾ, ਅਮੈਰੀਕਾ, ਡਬਈ ਸਾਰੇ ਬਹੁਤ ਦੇਸ਼ਾਂ 'ਚ ਗਈ. ਉਹਨਾਂ ਸਾਰਿਆਂ ਵੱਲੋਂ ਫੋਨ ਆਉਣ ਡਏ ਆ ਜੀ, ਇਹਨਾਂ ਦੀ ਵਜ੍ਹਾ ਕਰਕੇ ਇਹਨਾਂ ਬੱਚੇ ਦੀ ਬਹੁਤ ਜ਼ਿਆਦਾ ਮਦਦ ਕੀਤੀ ਆ, ਜਿਹੜਾ ਹੋਸਪਿਟਲ 'ਚ ਲਿਆ ਕੇ ਦਾਖਲ ਕਰਾ ਕੇ ਉਹਦਾ ਇਲਾਜ ਕਰਾ ਰਹੇ ਆ.